ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜೆ ಕ್ರೆಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ತುಂಬಾ ವಿಶೇಷವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ ಅಂದರೆ ಈ ಬಾರಿ ನಮಗೆ ಅಮವಾಸೆ ಅಂತ ಅಮಾವಾಸ್ಯೆ ಅಂತ ಅಂದರೆ ಪಿತೃಪಕ್ಷ ಆಚರಣೆ ಮಾಡ್ತೇವೆ ಜೊತೆಯಲ್ಲಿ ಸೂರ್ಯಗ್ರಹಣ ಅದರ ಜೊತೆಯಲ್ಲಿ ಅದರ ನಂತರದ ದಿವಸವೇ ನಾವು ನವರಾತ್ರಿ ಹಬ್ಬವನ್ನು ಕೂಡ ಆಚರಣೆ ಮಾಡಬೇಕಾಗುತ್ತದೆ ಇದೆಲ್ಲದೂ ಕೂಡ ಒತ್ತಡ ಇರೋದರಿಂದ ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅಂತ ಅಂದರೆ ತುಂಬ ಜನದಲ್ಲಿ ಗೊಂದಲ ಏನಪ್ಪ ಅಂತ ಅಂದರೆ ಅಮಾವಾಸ್ಯ ಪೂಜೆ ಯಾವ ರೀತಿ ಮಾಡಬೇಕು ನಾವು ಪೂಜೆ ಮಾಡ್ಬೋದಾ ದೀಪ ಹಚ್ಬೋದಾ ಪಿತೃಪಕ್ಷ ಆಚರಣೆ ಮಾಡೋ ದಿವಸ ನಾವು ಏನೆಲ್ಲ ಆಚರಣೆ ಮಾಡಬೇಕು ಹಾಗೆ ಅದರ ನ ನಂತರದ ದಿವಸದಲ್ಲಿ ನಾವು ಮತ್ತು ನಾವು ನವರಾತ್ರಿ ಹಬ್ಬನೂ ಕೂಡ ನಾವು ಮಾಡಬೇಕಾಗಿರೋದ್ರಿಂದ ದೇವರ ವಸ್ತುಗಳನ್ನು ನಾವು ಯಾವಾಗ ಶುದ್ಧಿ ಮಾಡ್ಕೋಬೇಕು ಈಗೇ ತುಂಬ ವಿಷಯಗಳಲ್ಲಿ ಗೊಂದಲವಿದೆ ಇವತ್ತು ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಮೊದಲು ನಾವು ಅಮಾವಾಸ್ಯ ಪೂಜೆ ಬಗ್ಗೆ ತಿಳಿದುಕೊಳ್ಳೋಣಂತೆ ಅಮಾವಾಸ್ಯೆ ಅಂತ ಬಂದಾಗ ನಮಗೆ ಈಗಾಗಲೇ ನಿಮಗೆ ಗೊತ್ತಾಗಿರುವಂಥದ್ದು ಶನಿವಾರ ನಾವು ಅಮಾವಾಸ್ಯನ ಆಚರಣೆ ಮಾಡ್ತೇವೆ ಅದರ ಜೊತೆಲಿ ಸೂರ್ಯಗ್ರಹಣ ಇದೆ ಆದರೆ ಇದಕ್ಕೂ ಅದಕ್ಕೂ ಸಂಬಂಧ ಇರೋದಿಲ್ಲ ಯಾಕೆ ಅಂತ ಅಂದರೆ ಶನಿವಾರವೇ ನಮಗೆ ಸೂರ್ಯಗ್ರಹಣ ಇದ್ದರೂ ಕೂಡ ಅದು ರಾತ್ರಿ ನಮಗೆ ಎಂಟು ಗಂಟೆ ಮೂವತ್ತು ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ರಾತ್ರಿ ನಂತರದಲ್ಲಿ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೊ ನಮಗೆ ಅದು ರಾತ್ರಿ ಇರೋದ್ರಿಂದ ನಾವು ಶನಿವಾರ ಬೆಳಗ್ಗೆ ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಳ್ಳಬಹುದು ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತೇ ಇದೆ ಆದರೆ ಸ್ವಲ್ಪ ಬದಲಾವಣೆ ಏನಪ್ಪಾ ಅಂತಂದರೆ ಪಿತೃಪಕ್ಷ ಆಚರಣೆ ಮಾಡುವಂಥವರು ಅಮಾವಾಸ್ಯೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ನಿಂಬೆಹಣ್ಣಿಡುವಂಥದ್ದು ಮಂಗಳಾರತಿ ಮಾಡುವಂಥದ್ದು ಬಾಗಿಲ ಹೊಸಲಿಗೆ ರಂಗೋಲಿ ಹಾಕುವಂಥದ್ದು ಅವೆಲ್ಲನೂ ಕೂಡ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಪಿತೃಪಕ್ಷ ಆಚರಣೆ ಮಾಡದೇ ಇರುವಂಥವರು ಅಮಾವಾಸ್ಯೆ ಪೂಜೆಯನ್ನು ನೀವು ಯಾವ ರೀತಿ ನಾನು ತಿಳಿಸ್ಕೊಟ್ಟಿದ್ದೇನೋ ಅದೇ ರೀತಿಯೇ ನೀವು ಮಾಡಿಕೊಳ್ಳಬಹುದು ಹೊಸ ಉತ್ಸವ ಇಟ್ಟು ಹೊಸಕಾಯಿಯನ್ನಿಟ್ಟು ಪೂಜೆ ಮಾಡಿಕೊಳ್ಳಬಹುದು ಆದರೆ ಪಿತೃಪಕ್ಷ ಆಚರಣೆ ಮಾಡುವಂಥವರು ನೀವು ಜಸ್ಟ್ ದೀಪವನ್ನು ಹಚ್ಚಿಡ್ಬೇಕು ಅಷ್ಟೇ ವಿನಃ ನೀವು ಬೇರೆ ಏನನ್ನು ಕೂಡ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ವಿಶೇಷವಾಗಿ ಮಂಗಳಾರತಿ ಮಾಡೋದಾಗಲಿ ಆ ಥರ ಎಲ್ಲ ಏನೂ ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಅಮಾವಾಸ್ಯೆ ಪೂಜೆಯಲ್ಲಿ ನಾವು ಶನಿವಾರ ಬೆಳಗ್ಗೆನೇ ಮಾಡ್ಕೊಂಡ್ಬಿಟ್ಟಿರ್ತೇವೆ ಸೊ ನೀವು ಈಗ ಮ ನಮಗೆ ಇನ್ನೊಂದು ಏನಪ್ಪಾ ಅಂತಂದರೆ ಪಿತೃಪಕ್ಷ ಆಚರಣೆ ಮಾಡುವಂಥವರು ಅಮಾವಾಸ್ಯೆ ಪೂಜೆ ಬೆಳಗ್ಗೆ ಮಾಡ್ಕೊಂಡಿರ್ತೇವೆ ಅವರು ಪೂಜೆ ಹನ್ನೊಂದುವರೆಯಿಂದ ಪ್ರಾರಂಭ ಮಾಡ್ತಾರೆ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಆಚರಣೆ ಮಾಡುವಂಥದ್ದು ಮಧ್ಯಾಹ್ನದ ಸಮಯದಲ್ಲಿ ಹನ್ನೊಂದುವರೆಯಿಂದ ನಿಮಗೆ ಮೂರು ಗಂಟೆ ತನಕ ಸಮಯ ಆ ಒಂದು ಸಮಯದಲ್ಲಿ ನೀವು ಪಿತೃಪಕ್ಷವನ್ನು ಆಚರಣೆ ಮಾಡ್ತೀವಿ ಸಾಮಾನ್ಯವಾಗಿ ಸಸ್ಯಾಹಾರ ಒಂದು ಅಡುಗೆ ಮಾಡುವಂಥವ್ರು ಬೆಳಗ್ಗೆನೇ ಆಚರಣೆ ಮಾಡ್ತಾರೆ ನಾನ್ ವೆಜ್ ಮಾಡುವಂಥವ್ರು ಸಂಜೆಯ ಸಮಯದಲ್ಲಿ ಮಾಡ್ತಾರೆ ಹಾಗಾಗಿ ಎರಡಕ್ಕೂ ಕೂಡ ಯಾವುದೇ ರೀತಿಯ ಸೂರ್ಯಗ್ರಹಣ ಅಡ್ಡಿ ಬರೋದಿಲ್ಲ ನಿಮ್ಮಷ್ಟಕ್ಕೆ ನೀವು ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ತಿರ್ತಿರೋ ಅದೇ ರೀತಿಯೇ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಅಂದರೆ ಈಗ ನಾವು ಶನಿವಾರ ಪಿತೃಪಕ್ಷ ಆಚರಣೆ ಮಾಡಿರ್ತೀವಿ ಕಳಸ ಯಾವಾಗ ತೆಗಿಬೇಕು ಅಂದೇನೆ ತೆಗಿಬೇಕಾ ಯಾಕಂದರೆ ಆ ಥರ ಸೂರ್ಯಗ್ರಹಣ ಬೇರೆ ಇದೆ ಹಾಗಾಗಿ ನಾವು ಶನಿವಾರನೇ ತೆಗಿಬೇಕಾ ಅಂತೇಳಿ ನಿಮ್ಮಲ್ಲಿ ಗೊಂದಲವಿ ಆ ರೀತಿ ಬರೋದಿಲ್ಲ ಶನಿವಾರ ಸಂಜೆ ನೀವು ಕಳಸವನ್ನು ಕದಲಿಸಿ ಆಗೇ ಬಿಟ್ಬಿಡ್ಬೇಕು ನೀವು ಭಾನುವಾರ ಬೆಳಗ್ಗೆ ನೀವು ಕಳಸವನ್ನು ತೆಗಿಬೇಕಾಗುತ್ತದೆ ಪಿತೃಪಕ್ಷ ಆಚರಣೆ ಮಾಡಿರುವಂಥವ್ರು ಏನೆಲ್ಲ ಆಚರಣೆ ಮಾಡಿರ್ತೀವಿ ಯಾವುದನ್ನು ಕೂಡ ಮನೆಯಲ್ಲಿ ಇಡೋದಕ್ಕೆ ಬರೋದಿಲ್ಲ ಅಂದ್ರೆ ಕಳಸಕ್ಕಿಟ್ಟಿರುವ ನೀರನ್ನಾಗಿರ್ಬೋದು ಎಲ್ಲವನ್ನೂ ಕೂಡ ನೀವು ತೆಗೆದು ಗಿಡಗಳಿಗೆ ಹಾಕಿ ಹೂವನ್ನು ತೆಗೆದು ಎಲ್ಲಾ ಶುದ್ಧಿ ಮಾಡಿಕೊಂಡು ಕಸ ಕೂಡಿಸಿ ನೆಲ ಒರೆಸಿ ಅದರ ನಂತರವೇ ನೀವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಇನ್ನು ದೇವರ ವಸ್ತುಗಳು ಅಂತ ಬಂದಾಗ ಈಗ ಅಮಾವಾಸ್ಯಲ್ಲೂ ಕೂಡ ನೀವು ಅಮಾವಾಸ್ಯೆ ಈಗ ನಮಗೆ ಶನಿವಾರ ಅಮಾವಾಸ್ಯ ಆಗಿರೋದ್ರಿಂದ ಶುಕ್ರವಾರನೂ ಕೂಡ ನೀವೆಲ್ಲವನ್ನು ಶುದ್ಧಿ ಮಾಡ್ಕೊಂಡು ಪೂಜೆ ಮಾಡಿರ್ತೀರಿ ಮತ್ತೊಮ್ಮೆ ನೀವು ಅಮಾವಾಸ್ಯಲೂ ಎಲ್ಲವನ್ನು ತೆಗಿಬೇಕು ಆ ಥರ ಏನಿರೋದಿಲ್ಲ ಆದರೆ ನೀವು ಒಂದು ಪಕ್ಷದಲ್ಲಿ ಶುಕ್ರವಾರ ಮಾಡ್ಕೊಳ್ಳದೇ ಇರುವಂಥವ್ರು ಶ ಒಂದು ಶನಿವಾರ ಎಲ್ಲವನ್ನು ಕೂಡ ತೆಗೆದು ಶುದ್ಧಿ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಆಮೇಲೆ ನವರಾತ್ರಿಯಲ್ಲಿ ದಿವಸ ಮಾತ್ರ ನೀವು ಮಾಡಲೇಬೇಕಾಗುತ್ತದೆ ಯಾಕಂದರೆ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸಿರುವುದಿರ ಗೋಚರಿಸಿರುವುದಿಲ್ಲ ಆದರೂ ಕೂಡ ನಾವು ಈಗ ಪಿತೃಪಕ್ಷ ಕೂಡ ಆಚೆ ಆಚರಣೆ ಮಾಡ್ತೇವೆ ಇವೆಲ್ಲದರ ಜೊತೆಲಿ ನಾವು ಪ್ರತಿಯೊಂದನ್ನು ಕೂಡ ನಾವು ನವರಾತ್ರಿ ಹಬ್ಬದ ದಿವಸ ನೀವು ಫೋಟೋ ಆಗಿರ್ಬೋದು ಕಳಸ ಆಗಿರ್ಬೋದು ಎಲ್ಲವನ್ನು ಕೂಡ ತೆಗೆದು ಶುದ್ಧಿ ಮಾಡಿ ನಂತರವೇ ನೀವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗಾಗಿ ಅವತ್ತಿನ ದಿವಸ ಸ್ವಲ್ಪ ಬೇಗನೆ ಎದ್ದೇಳಬೇಕು ಈ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆಲ್ಲ ನಮಗೆ ಸೂರ್ಯಗ್ರಹಣ ಮುಗಿದೋಗಿರುತ್ತೆ ನಂತರದಲ್ಲಿ ನೀವು ಸ್ವಲ್ಪ ಅವತ್ತಿನ ದಿವಸ ಬೇಗನೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಎದ್ಬಿಟ್ರೆ ಈ ಪಿತೃಪಕ್ಷ ಆಚರಣೆ ಮಾಡಿರುವಂಥದ್ದೆಲ್ಲ ತೆಗೆದು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಆಮೇಲೆ ನೀವು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು ಪೂಜೆ ಮಾಡೋದಕ್ಕೂ ಕೂಡ ನಿಮಗೆ ತುಂಬನೇ ಸಮಯಾವಕಾಶವಿರುತ್ತದೆ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನವರಾತ್ರಿ ಹಬ್ಬವನ್ನು ಯಾವ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದು ಕೂಡ ತುಂಬಾ ಮುಖ್ಯವಾದದ್ದು ಆ ಸಮಯದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಮಾಡ್ಬೋದು ಪಿತೃಪಕ್ಷವನ್ನು ನೀವು ಬೆಳಗ್ಗೆ ಆಚರಣೆ ಮಾಡಿದರೂ ಕೂಡ ಸಂಜೆ ಹೊತ್ತು ಕಳಸ ಕದಲಿಸಬೇಕು ಅಂದರೆ ರಾತ್ರಿ ಸಮಯದಲ್ಲಿ ಹಾಗೆ ಸಂಜೆ ಪೂಜೆ ಮಾಡಿದಂಥವರು ಕೂಡ ರಾತ್ರಿ ಸಮಯದಲ್ಲಿ ಅವರು ಕಳಸವನ್ನು ಕದಲಿಸ್ಬಿಟ್ಟು ನಂತರದಲ್ಲಿ ಅಂದರೆ ಭಾನುವಾರ ಬೆಳಗ್ಗೆ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ನವರಾತ್ರಿ ಹಬ್ಬವನ್ನು ಆಚರಣೆಯನ್ನು ಮಾಡಬಹುದು ಸಾಮಾನ್ಯವಾಗಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ಮಹಾಲಯ ಅಮಾವಾಸ್ಯನ ಆಚರಣೆ ಮಾಡ್ತಾ ಇರ್ತೀರಿ ಅಂದರೆ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾ ಇರ್ತೀರಿ ಸೊ ಹಾಗಾಗಿ ಹೊಸ್ತಿಲಿಗೆ ಯಾವುದೇ ರೀತಿ ರಂಗೋಲಿ ಹಾಕೋದಕ್ಕೆ ಹೋಗಬೇಡಿ ನಿಂಬೆಹಣ್ಣನ್ನು ಕೂಡ ಹೆಚ್ಚಿಡೋದಕ್ಕೆ ಹೋಗಬೇಡಿ ಒಂದು ಮಂಗಳಾರತಿ ಮಾಡೋದಕ್ಕೆ ಹೋಗಬೇಡಿ ದೇವ್ರ ಮನೇಲಿ ಅಷ್ಟೇ ನೀವು ಸಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ದೀಪವನ್ನು ಹಚ್ಚಿ ನೀವು ದೇವ್ರ ಮನೆ ಬಾಗಿಲನ್ನು ಹಾಕಿ ನಂತರದಲ್ಲಿ ನೀವು ಹನ್ನೊಂದು ಗಂಟೆಗೆ ನೀವು ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದು ಅಷ್ಟೊತ್ತಿಗೆ ನೀವು ಪ್ರಸಾದ ಎಲ್ಲ ಸಿದ್ಧತೆ ಮಾಡ್ಕೋಬೋದು ನೀವೇನೆಲ್ಲ ಅವ್ರಿಗೆ ಏನೆಲ್ಲ ಇಷ್ಟವಾದ ಒಂದು ಆಹಾರವನ್ನು ಸಿದ್ಧತೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ಅದು ಸಿದ್ಧತೆ ಮಾಡಿಕೊಂಡು ಹನ್ನೊಂದುವರೆ ನಂತರ ನೀವು ಪೂಜೆಯನ್ನು ಪ್ರಾರಂಭ ಮಾಡಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಅಮಾವಾಸ್ಯೆ ಪೂಜೆ ಸೂರ್ಯಗ್ರಹಣ ಹಾಗೆ ನವರಾತ್ರಿ ಪೂಜೆಯ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ಇನ್ನೂ ನಿಮ್ಗೆ ಗೊಂದಲ ಇತ್ತು ಅಂದರೆ ಮೆಸೇಜ್ ಮಾಡಿ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಇತ್ತಿನ ದಿನ ಇತ್ತೀಚಿನ ದಿನಗಳಲ್ಲಿ ನನಗೆ ರಿಪ್ಲೈ ಮಾಡೋದಕ್ಕೆ ಆಗ್ತಾ ಇಲ್ಲ ಆದರೆ ನಾನು ನೀವೇನೇ ಒಂದು ಕ್ವಶನ್ ನನಗೆ ಕೇಳಿದ್ರು ಕೂಡ ನಾನು ನಾನು ಅದನ್ನು ಒಂದು ತೆಗೆದಿಟ್ಕೊಳ್ತಾ ಇದ್ದೇನೆ ಬರ್ತದೆ ಎತ್ತಿಟ್ಕೊಳ್ತಾ ಇದ್ದೇನೆ ನಾನು ನಿಮಗೆ ಒಂದು ವಿಡಿಯೋ ಮೂಲಕನೇ ಸಂಪೂರ್ಣವಾಗಿ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಾ ಹೋಗ್ತೇನೆ ಯಾಕಂದರೆ ನನಗೂ ಕೂಡ ಸ್ವಲ್ಪ ವೀಡಿಯೋದಲ್ಲಿ ಬಿಸಿ ಆಗಿಬಿಟ್ಟಿರ್ತೀನಿ ಅದೋ ಒಂದು ಒತ್ತಡ ಇರೋದ್ರಿಂದ ನಿಮಗೆ ಒಂದು ಆನ್ಸರ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆದರೆ ಎಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡ್ತೇನೆ ಯಾವುದೇ ರೀತಿಯ ನೀವು ಮನಸ್ಸಿನಲ್ಲಿ ಗೊಂದಲ ಇಟ್ಕೋಬೇಡಿ ಖುಷಿಯಾಗಿ ಎಲ್ಲರೂ ಕೂಡ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋಣಂತೆ ನವರಾತ್ರಿ ಬಗ್ಗೆ ತಿಳಿಸ್ಕೊಡುವಂಥ ವಿಷಯಗಳು ತುಂಬ ಅದು ತುಂಬಾ ಇದೆ ಈಗಾಗಲೇ ತುಂಬ ಟೈಮ್ ಆಗ್ತಾ ಇದೆ ಎಲ್ಲದ್ರ ಬಗ್ಗೆನೂ ಕೂಡ ನಾನು ಮಾಹಿತಿಗಳನ್ನ ಕೊಡ್ತೇನೆ ಸೊ ಇವತ್ತು ನಾನು ನಿಮಗೆ ಕೊಟ್ಟಿರೋಂಥ ಮಾಹಿತಿಯನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು